ಅಲ್ವ 30 ಬೆಡ್ಡಿನ ಹಾಸ್ಪಿಟಲ್ ಐತೆ, ಅದು 30 ಇದ್ದಿದ್ದು 31 ಆಗಲೇ ಇಲ್ಲ ಇನ್ನೂವರೆಗೆ. ಅಂದ್ರೆ ಇಂಥವು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಯಾವುದು ಮಾಡಲಿಲ್ಲ, ಕೇವಲ ರೋಡ್ ಮಾಡೋದ್ರ ಮುಖಾಂತರ ಎದುರಾಗಿ ಸಿಕ್ತಕ್ಕ ನಷ್ಟ ಮಾಡೋದು. ಆ ದವಾಖಾನೆ ಮಾಡಿದ್ರೆ ಏನಾಗುದಿಲ್ಲ, ನಮ್ಮ ಮಿನಿ ವಿಧಾನಸೌಧದ ಕಂಡ ಸಂಘ ಕೆಲವೊಂದು ಶಾಸಕರು ಈಗ ಇಲ್ಲಿ ಶಾಸಕರು ಕೆಲವೊಂದು ವರ್ಕಲ್ಲಿ ಕೆಲವೊಂದು ಏಜೆಂಟ್ರು ಹತ್ರ ಏನೋ ಪರ್ಸೆಂಟೇಜ್ ಏನೋ ಕೇಳಿದ್ರು ಅಂತಂದು ಅವ್ರನ್ನೆಲ್ಲ ಹೋಗ್ತಾ ಇದೆ ಸರ್ ಬಗ್ಗೆ. ಅದು ಸತ್ಯವಾದ ಸಂಖ್ಯೆ ಅದ, ಅದೇನು ಎಲ್ಲರಿಗೂ ಗೊತ್ತೈತಿ, ಕ್ಷೇತ್ರಕ್ಕೆ ಗೊತ್ತೈತೆ ಅವರೆಲ್ಲ. ಮಿಷನ್ ಒಂದು ಮಾಡೋಕಡೆ 3 ಜನ 4 ಜನ ಅದಾರೆ. ಇಲ್ಲೇ ನೀವು ನಾವಲ್ಲಿಗೆ ಹೋಗ್ರಿ, ಮಕ್ಕಳಿಗೆ ಬೂಟ ಮತ್ತು ಯೂನಿಫಾರ್ಮ್ದಲ್ಲಿ ಕೂಡ ಕಮಿಷನ್ ಕೇಳಕ್ಕೆ ಹೋದ್ರೆ ನಮ್ಮ ಜೊತೆಗೆ ಇರೋ ಎಲ್ಲ ಭೇದ ಕಳಿಸ್ಯಾರ. ಏನು ನಾವಲ್ಲಿಗೆ ಒಂದು ಉಸಿರು ಮಾಡಬೇಡ ಅಂದ್ರೆ ಅದಕ್ಕೆ ಕ್ಷೇತ್ರ ಎಲ್ಲ ಹಬ್ಬ ಕೈತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಬೂಟ ಮತ್ತು ಯೂನಿಫಾರ್ಮ್ ಹಂಚುವಂಥ ಕಾರ್ಯಕ್ರಮ ಆದ್ರೆ ಅವಾಗ ನಾನು ಭಾಷಣದೊಳಗೆ ಹೇಳಿ ಒಳ್ಳೆಯ ಗುಣಮಟ್ಟದ್ದು ಮತ್ತು ಏನು 250 ರೂಪಾಯಿ ಬೂಟ್ ಕೊಡೋಕೆ ಮಕ್ಕಳಿಗೆ ಹೇಳಿದ್ದು ಸರ್ಕಾರ, ಅದಕ್ಕೆ ಆ ರೇಟ್ನು ಕೂಡಿಸತ್ತೆ ಹೇಳಿ ನಾವು ಹೇಳಿದ್ರೆ ಅವರು ಏನು ಮಾಡ್ರಂದು ಇಲ್ಲ, ಅವರೊಬ್ಬರನ್ನ ಅವರೊಬ್ಬರ ಹೆಸರು ಹೇಳಿ ಅವ್ರನ್ನ ಕೇಳೇ ಕರಿ ಕೆಲಸವನ್ನು ಸನ್ಮಾನಿಸಿದ್ದು ಸೌದಿ ಅವರು ಅಲ್ಲಿಂದ ಇಲ್ಲಿ ಅವ್ರಿಗೆ ಮಾಡ್ಕೊತ ಬಂದಾರೆ. ಇವತ್ತು ಕೂಡ ಅದನ್ನ ಚಾಲು ಬಿಟ್ಟಾರವ್ರು. ನಮ್ಮಲ್ಲಿ ಪಕ್ಷೇತರ ನಿಂದಕ್ಕೂ ಕಾರಣ ಅವರದ, ಅವ್ರು ಇಂಥ ಕುತಂತ್ರ ರಾಜಕಾರಣಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದಿರಲಿಲ್ಲ. ಈಗ ಪೂರ್ತಿ ತಿಳಿದತಿ. ಅದಕ್ಕೆ ನಾವು ಇಲ್ಲಿಂದ ಕ್ಷೇತ್ರದಿಂದ ಅವ್ರನ್ನ ಹೊರಹಾಕುವಂಥ ನಿರ್ಣಯವನ್ನು ನಾವು ಕೈಗೊಂಡಿದ್ದೀವಿ. ಕ್ಷೇತ್ರದಲ್ಲಿ ವಾತಾವರಣ ಕೂಡ ಭಾಳಷ್ಟು ಚೆನ್ನಾಗೈತಿ, ಹಳ್ಳಿಗೆ ಎಲ್ಲ ಮನವಿ ಆಗುವಂಥ ಸಾಧ್ಯತೆ ಐತಿ. ಮತ್ತು ಸಿಟಿ ಒಳಗೂ ಕೂಡ ನಾವು ಮುನಿಟಿ ಒಳಗೆ ನಮ್ಮ ಮುನ್ಸಿಪಾಲ್ಟಿ ಏರಿಯಾದೊಳಗೆ ಒಂದು 5-6 ಸಾವಿರ ನಾವು ಸಿದ್ದು ಕೊಂಡೂರವ್ರಿಗೆ ಲೀಡ್ ಮಾಡುವುದರ ಮುಖಾಂತರ ಈ ವರ್ಷ ಅವ್ರನ್ನ 20-25 ಸಾವಿರ ಮತಗಳಂಥದ್ರಿಂದ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೆವು ಮತ್ತು ಮಾಡ್ತೀವಿ. ಅದರಲ್ಲಿ ನಾವು ಸಕ್ಸಸ್ ಕೂಡ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರನೊಂದಿಗೆ ತಿಳಿಸಿದ್ದೀನಿ. ಅವರ ಏನು 4 ಜನ ಏಜೆಂಟ್ ಅದಾರೆ, ಅವರಲ್ಲಿ ಒಬ್ಬರಿಗೆ ಬೂಟ್ ಕರೀತಿ ಕೆಲಸ ಕೂಡ ಅವ್ರಿಗೆ ಹೆಚ್ಚಾರ, ಯೂನಿಫಾರ್ಮ್ ಕರೀತು ಅವ್ರಿಗೆ ಹೆಚ್ಚಾರ. ಈ KHDC ನಿಗಮದ ಅಧ್ಯಕ್ಷರಾಗಿ ಅದನ್ನು ಎಲ್ಲ ನಾವು KHDC ನಮ್ಮ ಏನು ನೇಕಾರರಿದಲ್ಲ, ನೇಕಾರಿಗೆನ ನಾವು ಯೂನಿಫಾರ್ಮ್ ಆರ್ಡರ್ ಕೊಡಬೇಕಾಗಿತ್ತು. ಅದನ್ನು ರಾಜ್ಯದಲ್ಲಿ ಅವ್ರು ಏನೂ ಮಾಡಲೇ ಇಲ್ಲ ಅದನ್ನು. ಯಾಕಂದ್ರೆ ಒಂದು ತಿಂಗಳಿರ್ತಾ ಆರ್ಡರನ್ನು ಕೊಡೋದ್ರ ಮುಖಾಂತರ ನಾ ಯಾವತ್ತೂ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಕೋತೇವೆ. ಅದನ್ನು ಕೇವಲ 1 ತಿಂಗಳು 2 ತಿಂಗಳು ಸ್ಕೂಲ್ ಚಾಲುವಾಗೋ ಮುಂಚೆ ಕೈಮಗ ನೇಕಾರರಿಗೆ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಪೂರೈಸೋದು ಕೈಮಗ ನಿಗಮ ಅವಧಿಗೆ ಅಭಿವೃದ್ಧಿ ನಿಗಮಕ್ಕೆ ಆಗೋದಿಲ್ಲ. ಅದು ಗೊತ್ತಿದ್ದ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ಬೋರ್ಗಾವ್ನಲ್ಲಿ ಒಂದು ಫ್ಯಾಕ್ಟ್ರಿ ಐತಿ, ಆ ಮಿಲ್ನೊಳಗೆ 43 ರೂಪಾಯಿ ಮೀಟ್ರ್ ಖರೀದಿ ಮಾಡ್ತಾರೆ, 63 ರೂಪಾಯಿ ಮೀಟ್ರ್ ಬಿಲ್ ಮಾಡಿಸ್ತಾರೆ. ಅಷ್ಟು ಮಾಡಿ ಅದರಲ್ಲಿ ಕೂಡ ಕಮಿಷನ್ ತೊಗೊಳೋದ್ರ ಮುಖಾಂತರ ನಾವು ಮೊನ್ನೆ ಒಬ್ಬರು MLC ಕೊಂಡಜ್ಜಿಯವರು ಈಗಾಗಲೇ ಒಂದು ಲೋಕಾಯುಕ್ತಕ್ಕೂ ಮೇಲೆ ಕಂಪ್ಲೇಂಟ್ ಮಾಡ್ಯಾರ, 94 ಕೋಟಿ ರೂಪಾಯಿ ಅದರಲ್ಲಿ ಅವ್ಯವಹಾರ ಮಾಡ್ಯಾರ ಅಂತ ಹೇಳಿ. ಸುಮಾರು 104 ಕೋಟಿ ರೂಪಾಯಿ ಲಾಸ್ನಲ್ಲಿದ್ದಂಥ ನಿಗಮವನ್ನು ವಾಲ್ಯತ್ತಿದ್ರು. ಆದರೂ ಅವರು ಯಡಿಯೂರಪ್ಪನವರು ತೂಗುತ್ತಿದ್ದಾರೆ ಅಂತ ಹೇಳಿ ಅಂದರು. ಆ ನಿಗಮವನ್ನು ಈಗ ಸುಮಾರು 272 ಕೋಟಿ ರೂಪಾಯಿ ಲಾಸ್ನೊಳಗೆ ಮೋದಿಯವರನ್ನು ನೋಡಿ ನಮ್ಗೆ ಓಟ್ ಹಾಕ್ರಿ ಅನ್ನುವಂಥ ಒಂದು ಘೋಷಣೆಯೊಂದಿಗೆ BJP ಅವರು ಮತ್ತು ಅದಕ್ಕೆ ಏರಿದ್ರು. ಮೋದಿಯವರು ಏನು ಹೇಳಿದ್ರು ಅಂದ್ರೆ ನಾ ಖಾವುಂಗ ನಾ ಖಾನೇದುಂಗ ಅಂತ ಹೇಳಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಶಾಸಕರು ಸುಮಾರು ಈ ಅವಧಿಯೊಳಗೆ ನಾವು ಹೋದ ಚುನಾವಣೆಯೊಳಗೆ ಅವರಿಗೆ ನಾವೇ ದುಡ್ಡು ಹಾಕಿ ಅವ್ರನ್ನ ಆರಿಸ್ತಾರಂತ ಕೆಲಸ ಮಾಡಿದ್ದೀವಿ. ಈಗ ಅವರು ಸುಮಾರು ನಾವೀಗೆಲ್ಲ ನೋಡೋಕ್ಕಾಗಿ ಇಡೀ ಕ್ಷೇತ್ರನ ನೋಡೋಕ್ಕಿದೈತಿ. ಅವರು ಸುಮಾರು 500-600 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಮಾಡೋದ್ರ ಜೊತೆಗೆ ಈ ಭ್ರಷ್ಟಾಚಾರ ತುತ್ತು ತುದಿಯನ್ನು ಮುಟ್ಟಾರ ರಾಜ್ಯದ. ಇವನ್ ನಾವು ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲ ರಾಜ್ಯದ ನಾವು BJP ಹೈಕಮಾಂಡ್ಗೆ ಎಲ್ಲರಿಗೂ ತಿಳಿಸೋದ್ರ ಮುಖಾಂತರ, ಇವನ್ ನಾವು ಟ್ವೀಟ್ ಮಾಡೋದ್ರ ಮುಖಾಂತರ ಅಮಿತ್ ಶಾ ಜಿ ಕೂಡ ನಾವು ತಿಳಿಸಿದ್ದೆವು. ಅದು ಯಾವುದನ್ನು ಲೆಕ್ಕಿಸದೆ ನಮಗೆ BJP ಲೀಡರ್ ಏನು ಹೇಳಿದ್ರು ಅಂದ್ರೆ ಭ್ರಷ್ಟಾಚಾರ ಒಂದು ವಿಷಯ ಅಲ್ಲ, ಅದಕ್ಕೆ ನೀವು ಅದನ್ನು ಚರ್ಚೆ ಮಾಡಬೇಡ್ರಿ, ಅದ್ರ ಸಲುವಾಗಿ ಅವ್ರನ್ನ ಚೇಂಜ್ ಮಾಡೋದು ಅಂತಂದ್ರೆ ಭ್ರಷ್ಟಾಚಾರ ಒಂದು ಮುಖ್ಯ ಗುರಿ ಆಗಿತ್ತೆ ಅಂತ ನಮ್ಗೆ ತಿಳಿದು ಬಂದ ಮೇಲೆ ನಾವು ಆ ಪಕ್ಷದಿಂದ ನಾವು ನಿಜ ರಾಜೀನಾಮೆ ಕೊಡಬೇಕಂತೇಳಿ ನಿರ್ಣಯ ತಗೊಂಡು ಅವರು ಹಿರಿಯ ಕಾರ್ಯಕರ್ತನಾಗಿ ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದರೂ ಕೂಡ ನನಗೆ ಅಲ್ಲಿ ಭಾಳಷ್ಟು ಕೆಡಕನಿಸಿ ಒಂದು ಭ್ರಷ್ಟಾಚಾರ ಪಕ್ಷದೊಳಗೆ ಇರಬಾರ್ದು ಮತ್ತು ಭಾವನಾತ್ಮಕವಾಗಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚೋದು ಅಂತ ಮೊನ್ನೆ ತಾನೇ BJP ತೊರೆದು ಕಾಂಗ್ರೆಸ್ ಸೇರ್ಪಡೆ ಆದರೆ BJP ಕೂಡ ಕಾರಣ ಸುಮಾರು 2004ರಲ್ಲಿ ನಾನು ಮೊದಲು ಅದಕ್ಕಿಂತ ಮುಂಚೆ 3 ಪಿರಿಯಡ್ ನಾನು ಸಾಮಾನ್ಯ RM ಕಲ್ಸೂರ್ ಜೊತೆ ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ಒತ್ತಡಕ್ಕೆ 2004ರಲ್ಲಿ ನಾನು BJP ಬಂದೆ. ಈಗ ಸುಮಾರು 20 ವರ್ಷಗಳವರೆಗೆ ಅವರನ್ನು ಕರ್ಕೊಂಡು ನಮ್ಮ ಈ ಕ್ಷೇತ್ರವನ್ನು ಪರಿಚಯ ಮಾಡಿಸೋನು ನಾನು. ಆ ಪರಿಚಯ ಮಾಡಿಸೋರನ್ನ ಈಗ ಅವರ ಇತ್ತಿತ್ತಲಾಗಿ 2ನೇ ಅವಧಿಯಿಂದ ಇಲ್ಲಿಯವರೆಗೆ ಅವರ ನಡವಳಿಕೆಯಲ್ಲಿ ಅವರ ಭ್ರಷ್ಟಾಚಾರ ಏನು ಚಾಲು ಮಾಡಿದ್ರು, ನಮ್ಮ ಉಪದೇಶವನ್ನು ನಮ್ಮ ಗೈಡ್ಲೈನ್ಸನ್ನು ಯಾವತ್ತೂ ಅವರು ಮರ್ಯಾದೆ ಕೊಡಲಿಲ್ಲ. ಹಾಗೂ ರಾಜಕೀಯವಾಗಿ ನಮ್ಮ ಕ್ಷೇತ್ರದಲ್ಲಿ
ಏನು ನಮ್ಮ ತೆರದಾಳ ಮತಕ್ಷೇತ್ರದಲ್ಲಿ ಯಾರಾದರೂ ಲೋಕಲ್ ಬೆಳೆಯುವಂತಹ ಪರಿಸ್ಥಿತಿ ಬಂದ್ರೆ ನಾನು ಕೂಡ ಸ್ವಲ್ಪ ಯಾರಿಗೂ ವೈಟ್ ಶರ್ಟ್ ಹಾಕಿ ನೋಡಿದ್ರ ನಮ್ಮ ಸನ್ಮಾನ್ಯ ಸೋದಿಯವರಿಗೆ ಆಯ್ಕೊಳ್ಳಲು ಯಾರೇ ಕಾರ್ಯಕರ್ತರು ಅಥವಾ ಅವರು ಏನಾರ ರಾಜಕೀಯದೊಳಗೆ ಏನಾದರೂ ಹೆಸರು ಗಳಿಸುವಂತ ಒಂದು ಏನಾರೇ ಅವರಿಗೆ ಒಂದು ಟೈಮ್ ಬಂದ್ರ ಅಂತ ಒಂದು ಸಮಯದ ಒಳಗೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ರು. ನನ್ನನ್ನು ಕೂಡ ನಮ್ಮ ತಂದೆಯವರ ಹೆಸರಲ್ಲೇ ಒಂದು ಇಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ ಇಲ್ಲಿ SRA ಕಾಲೇಜ್ನಾಗ ಸುಮಾರು 80,000 ಜನ ಒಂದು ಮೆಡಿಕಲ್ ಚೆಕಪ್ ಮಾಡಿಕೊಂಡು